ನೋವು ತುಂಬೋದು ಯಾರು, ಜನಗಳ ನೆಮ್ಮದಿಗೆ ಬೆಂಕಿ ಹಚ್ಚೋದು ಯಾರು? ನಿಮ್ ಮನೇಲಿ ಮಾಡೋ ಯುಗಾದಿ ಹಬ್ಬದ ಹೋಳಿಗೆಗಿಂತ ಹಸ್ಕೊಂಡು ಕೂತಿರೋ ಅವನ ಮಚ್ಚಿಗೆ ರಕ್ತ ಕುಡಿಸೋದೇ ಅವನಿಗೆ ಮುಖ್ಯ. ಅಲ್ಲ ರೀ, ಒಂದೇ ಒಂದು ಒಬ್ಬಟ್ಟು ತಿನ್ಕೊಂಡು ಹೋಗ್ಬಾರ್ದಾ? ನಿಮ್ಗೆ ಹಬ್ಬದ ದಿನನೂ ಬಿಸ್ನೆಸ್? ದೇವನಹಳ್ಳಿ ಎಷ್ಟು ದೂರನೇ ಇದೆ, ಕಾರಲ್ಲಿ ಹಿಂಗೆ ಹೋಗಿ ಹಂಗೆ ಬಂದ್ಬಿಡ್ತೀನಿ, ಆಮೇಲೆ ಒಂದೇ ಹತ್ತೋಬಾಟ್ ತಿಂತೀನಿ, ಬರಲಾ? ಹ್ಞೂ ಸರಿ, ಬೇಗ ಬನ್ನಿ. ಬಿಡ, ಇಟ್ ಈಸ್ ವೆರಿ ಬ್ಯಾಡ್ ಡೆವಲಪ್ಮೆಂಟ್ ಮಿಸ್ಟರ್ ಸ್ವಾಮಿ. ನೋಡಿ, ಒಂದು ಕ್ರೈಮ್ನ ಕಂಟ್ರೋಲ್ ಮಾಡ್ತೀವಿ ಅಂತ ಪ್ರಾಮಿಸ್ ಮಾಡಿ, ಅದರ್ವೈಸ್ ನಮ್ಮ ಕಂಪ್ನಿನೇ ಹೈದರಾಬಾದ್ಗೋ ಚೆನ್ನೈಗೋ ಶಿಫ್ಟ್ ಮಾಡಬೇಕಾಗತ್ತೆ. ಅಯ್ಯಯ್ಯೋ, ನಿಮ್ಮಿಂದ ನಮ್ಮ ಗಾರ್ಡನ್ ಸಿಟಿ ಸಿಲಿಕಾನ್ ಸಿಟಿ ಆಗಿದೆ. ಅಷ್ಟು ದೊಡ್ಡ ಗ್ಲೋಬಲ್ಲಿ ನಮ್ಮ ಪುಟ್ಟ ಕರ್ನಾಟಕ ಮಿರಿ 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 ಅಂತ ಮಿಂಚ್ತಾ ಇದೆ. ನೀವು ಬೇಜಾರು ಮಾಡ್ಕೊಂಡು ಶಿಫ್ಟ್ ಮಾಡಿದ್ರೆ ನಮಗೆ ನಷ್ಟ ಬ್ರದರ್. ಡೋಂಟ್ ವರಿ, ಇದನ್ನು ಕಂಟ್ರೋಲ್ ಮಾಡೋದಕ್ಕೆ ವ್ಯವಸ್ಥೆ ಮಾಡಿದ್ದೀನಿ. ಡಿ ಸಿ ಪಿ ವಿಜಯ್ ಕುಮಾರ್ ಸಿಂಗ್ ಗೊತ್ತಲ್ಲ, ಅವ್ರನ್ನ ಪೊಲೀಸ್ ಕಮಿಷನರ್ ಆಗಿ ಪ್ರಮೋಟ್ ಮಾಡಿದ್ದೀನಿ. ನಾಳೆನೇ ರಿಪೋರ್ಟ್ ಮಾಡ್ಕೋತಿದ್ದಾರೆ. ಸಿಂಗ್ ಪವರ್ ಏನು ಅಂತ ನಿಮಗೂ ಗೊತ್ತಲ್ಲ, ಒಂದು ಸಾರಿ ಅವರು ಪವರಿಗೆ ಬಂದ್ರೆ ಆಟೋಮ್ಯಾಟಿಕ್ ಆಗಿ ರೌಡಿಸಮ್ ಎಲ್ಲ ಕಂಟ್ರೋಲ್ ಆಗ್ಬಿಡುತ್ತೆ. ನೋ ಕಮೆಂಟ್ಸ್ ಅನ್ನೋದನ್ನ ಬಿಟ್ಟು ಬೇರೆ ಏನಾದ್ರೂ ಹೇಳಿ. ನೀವು ಪೋಸ್ಟಿಗೆ ಬಂದ್ ಕೂಡಲೇ ಕ್ರೈಮ್ ನಿಂತೋಗುತ್ತೆ, ಹಾಗಾಗುತ್ತೆ ಹೀಗಾಗುತ್ತೆ ಅಂತ ಕೊಚ್ಕೋತಾ ಇದ್ರು ಸಿ ಎಂ ಓ. ಈಗ ಆಗಿದ್ದೇನು? ಪೊಲೀಸ್ನವ್ರ ಮುಂದೆ ಅಟ್ಯಾಕು ಮರ್ಡ್ರು. ಇಲ್ಲಿ ನೋಡಿ ಆ ರೌಡಿಗಳ ಸ್ಟೇಟ್ಮೆಂಟ್. ಯಪ್ಪ ನನ್ನ ಮಕ್ಕಳು ಸರ್, ಪೊಲೀಸ್ನವರು ನಮ್ಮ ಬಾಸ್ ಕೊಟ್ಟಿದ್ದಾರೆ, ಎದ್ಕೊಂಡು ಓಡೈತಾವ್ರೆ. ಬಿಡಲ್ಲ ರೀ, ಬಿಡಲ್ಲ, ನಮ್ಮ ಬಾಸ್ ಕೊಡ್ದಿರೋ ಸುಮ್ಮನೆ ಬಿಡಲ್ಲ. ನಾವು ಇಲ್ಲಿ 24 ಗಂಟೆ ಕೆಲಸ ಕೊಟ್ಟು ಕೊಚ್ಚಾಕ್ತಿವಿ. ಪ್ಲೀಸ್ ಆನ್ಸರ್ ಟು ದಿಸ್, ಅಟ್ ಲೀಸ್ಟ್ ಕನ್ವೇ ಸರ್. ಪ್ಲೀಸ್ ಸ್ಟಾಪ್, ನೋ ಮೋ ಕ್ವೆಶ್ಚನ್ಸ್. ನಿಮ್ದೆಲ್ಲ ಪ್ರಶ್ನೆಗೆ ಒಂದೇ ಉತ್ತರ. ಇಟ್ನಲ್ಲಿ ಒಂದು ದೊಡ್ಡ ತಲೆ ಹೊಡುತ್ತೆ, ಕ್ರೈಮ್ ಬಂದಾಗುತ್ತೆ. Welcome to Bangalore, ma'am. Thank you. Pleasure to meet you. Bye-bye. Have a good day. Ma'am, your stay is arranged in Chelsea Pavilion. No, just hold on. I need to complete some of my personal work and I'll then go. Driver, Madam? Mark the road, police quarters. Hogo. Madam? ಯಾಕೆ ಶಾಕ್ ಆಗ್ತಿದ್ಯಾ? ಈ ಫಿಲಂ ಅಲ್ಲಿ ಆಕ್ಟ್ ಮಾಡೋ ನೀವು? ಕನ್ನಡ ಮಾತಾಡಬಾರ್ದು ಅಂತ ರೂಲ್ಸ್ ಇದೆಯಾ? ಕಮ್ ಆನ್, ಲೆಟ್ಸ್ ಮೂವ್. ತಿನ್ನಾಗ್ಲೂ ನಮ್ ಡ್ಯಾಡಿ ನಂಗ್ 2 ರುಪೀಸ್ ಕೊಡ್ತಾ ಇದ್ರು, ಅದಕ್ ನನ್ 4 ಇಡ್ಲೀಸ್ ತಗೊಂಡ್ ತಿಂತಾ ಇದ್ದೆ. ಇವತ್ತೇನು ಕೊಡ್ಲಿಲ್ಲ. ಐ ಆಮ್ ಫೀಲಿಂಗ್ ಸೋ ಹಂಗ್ರಿ. ಅಯ್ಯೋ, ಅದಕ್ಕೆ ಯಾಕೆ ಅಳ್ತ್ಯ? ನಂದ್ರಲ್ಲೇ ಬೈಟು ಮಾಡ್ಕೊಳ್ಳೋಣ, ಬಾ ತಗೋ ತಿನ್ನು. ಯಾಕೆ? ಮಮ್ಮಿ ಬೇಕು. ನಿಮ್ಮಅಮ್ಮ ಸತ್ತೋಗಿದ್ದಾರೆ. ಬೇಕೇ ಬೇಕು. ಸತ್ತೋದವರು ಆಕಾಶದಲ್ಲಿ ನಕ್ಷತ್ರ ಆಗೋಗ್ಬಿಡ್ತಾರೆ, ಏನ್ ಮಾಡಿದ್ರು ವಾಪಸ್ ಬರಲ್ಲ. ಹೌದು, ನಿಮ್ ಅಮ್ಮ ಹೆಂಗ್ ಸತ್ರು? ಚಳಿ ಜಾಸ್ತಿ ಆಗಿತ್ತು, ಅದಕ್ಕೆ ಅವಳು ತಡ್ಕೊಳಕ್ ಆಗದೆ ಸೀಮೆಣ್ಣೆ ಸುರ್ಕೊಂಡು ಸುಟ್ಕೊಂಡು ಸತ್ತೋರು. ನಿಮ್ ಅಪ್ಪ ತುಂಬಾ ಕೆಟ್ಟೋರು. ಹೌದು, ಅವ್ರ ನನ್ನ ಚೆನ್ನಾಗೂ ನೋಡ್ಕೊಳಲ್ಲ, ಮುದ್ದು ಮಾಡಲ್ಲ. ಬೇಜಾರ್ ಮಾಡ್ಕೊಂಬೇಡ, ನಾನ್ ನಿನ್ನ ಚೆನ್ನಾಗಿ ನೋಡ್ಕೊಂತೀನಿ, ನಾನ್ ನಿನ್ನ ಮುದ್ದು ಮಾಡ್ತೀನಿ. ಇವಾಗ ಹೆಂಗಿದೆ? ಚೆನ್ನಾಗಿದೆ ಅಲ್ಲ?
ಯಾವ ಪ್ರಶಾಂತ್? ಇದು ಪ್ರಶಾಂತ್ ಅವ್ರ ಮನೆ ತಾನೆ? ಇಲ್ಲಮ್ಮ, ಅವ್ರ ಮನೆ ಖಾಲಿ ಮಾಡಿ ಒಂದ್ ವರ್ಷ ಆಯ್ತು. ಎಕ್ಸ್ಕ್ಯೂಸ್ ಮೀ, ಈ ಮನೆಯಲ್ಲಿ ಕವಿತಾ, ನವೀನ್ ಅಂತ ಇದ್ರಲ್ಲ, ಅವರೆಲ್ಲ ಎಲ್ಲಿ ಹೋದ್ರು? ಗೊತ್ತಿಲ್ಲಮ್ಮ, ನಾವು ಹೊಸದಾಗ್ ಬಂದಿದೀವಿ, ಪಕ್ಕದಲ್ಲಿ ಕೇಳಿ ನೋಡಿ. ಓಕೆ, ಥ್ಯಾಂಕ್ ಯು. ದಿವ್ಯಾ. ಹಾಯ್ ಆಂಟಿ. ನೀನಾ? ಇನ್ಯಾರ ಮನೆ ಹಾಳು ಮಾಡಕ್ ಬಂದಿ ನೀನು? ಆಂಟಿ, ಏನ್ ಮಾತಾಡ್ತಿದ್ದೀರ? ನೋಡಲ್ ಮೋಹನ್ಗೇನಾಯ್ತು? ಮುಚ್ಚೆ ಬಾಯ್ನ. ಮೊದ್ಲೇ ಗಂಡನ್ ಕಳ್ಕೊಂಡಿದ್ದೆ. ಹೇಗೋ ಕಷ್ಟಪಟ್ಟು ಕೆಲಸ ಮಾಡಿ ನನ್ನ ಮಗನ್ನ ಎದೆವರೆಗೂ ಬೆಳೆಸಿದ್ದೆ. ನಿನ್ನಿಂದಾಗಿ ಅವನು ಬಾಳ ಮಣ್ಣಾಗೋಯ್ತು. ಹಾಯ್ ಪ್ರಿಯಾ. ಏ ಬಾಯ್ ಮುಚ್ಚೆ, ಬಂದ್ಬಿಟ್ಲು ಇಷ್ಟಾಗ್ಲ, ಬಾಯ್ ಬಿಟ್ಕೊಂಡು. ಅಮ್ಮ, ಪಾಪ ಪ್ರಿಯಾ ಎರಡ್ ವರ್ಷ ಆದ್ಮೇಲೆ ಬರ್ತಾ ಇದ್ದಾಳಮ್ಮ. ಎಲ್ರ ನೆಮ್ಮದಿನ ಹಾಳು ಮಾಡಿದವಳು ಎಷ್ಟ್ ವರ್ಷ ಆದ್ಮೇಲೆ ಬಂದ್ರೆ ಏನಂತೆ? ಮರ್ಯಾದೆಯಿಂದ ನೀನ್ ಒಳಗ್ ನಡಿ, ಇಲ್ದೆ ಹೋದ್ರೆ ನಾನ್ ಕೆಟ್ಟೋಳಾಗ್ಬೇಕಾಗತ್ತೆ. ಬಾವಳಿಗೆ ಪ್ರಿಯಾ ಬಾಂದದ್ ಕೇಳಿಸ್ಲಿ. ಐ ಆಮ್ ಸೋ ಸಾರಿ ಪ್ರಿಯಾ, ಅಮ್ಮ ಬೇಜಾರಲ್ಲಿ ಏನೇನೋ ಮಾತಾಡ್ಬಿಟ್ರು. ಅಚ್ಚರಿ, ನೀನ್ ಎಲ್ ಸ್ಟೇ ಆಗಿದ್ಯಾ? ಚಾನ್ಸರಿ ಪೆವಿಲಿಯನ್. ಒಂದ್ ಕೆಲ್ಸ ಮಾಡ್ಲಾ, ನಾನ್ ನಿನ್ನ ಅಲ್ಲೇ ಬಂದ್ ಮೀಟ್ ಮಾಡ್ತೀನಿ. ಓಕೆ. ಹೌದು, ಹಳೆ ಫ್ರೆಂಡ್ಸ್ ಎಲ್ಲ ಎಲ್ಲಿ? ಯಾರು ಕಾಣಿಸ್ತಾನೆ ಇಲ್ವಲ್ಲ? ಆಲ್ಮೋಸ್ಟ್ ಎಲ್ಲರೂ ಖಾಲಿ ಮಾಡ್ಕೊಂಡು ಹೋದ್ರು. ಅನಿಲ ಅವನು ಹೊಸ ಮನೆಯಲ್ಲಿ, ಅವ್ನ್ ನಿನಗೆ ಸಿಗಲ್ಲ ಪ್ರಿಯಾ. ನಾನು ಅವನು ನೋಡ್ಲೇಬೇಕು. ನೋ ವೇಸ್, ಅವನ್ನ ನೋಡೋಕ್ ನಿಂಗೆ ಸಾಧ್ಯನೇ ಇಲ್ಲ. ಬಟ್ ವೈ? ಅನಿ ಎಲ್ಲಿ? ಅನಿ ಎಲ್ಲಿ? ಅನಿ ಎಲ್ಲಿ? ಅನಿ ಎಲ್ಲಿ? ಅಕ್ಕ, ಅನಿಲ್ ನೋಡಕ್ ಬರೋ ಯಾರು ಕ್ಯೂ ಅನ್ನಿಲ್ಲ ಅಕ್ಕ. 500 ರೂಪಾಯಿ ಸ್ಪೆಷಲ್ ಎಂಟ್ರಿ, ಇನ್ಸ್ಪೆಕ್ಟರ್ ರೂಮಲ್ಲೇ ಮೀಟಿಂಗು. ಯಾಕಪ್ಪ ಈಗ ಅನ್ಭವಿಸ್ತಿರೋದೇ ಸಾಲ್ದ? ಒಳಗ್ ಕಾಲಿಟ್ಟು ಆ ಕರ್ಮ ಬೇರೆ ಸುತ್ಕೋಬೇಕಾ? ಅಲ್ಲಕ್ಕ, ಅದ್ ನೀವ್ ಕಾಯದ್ ವೇಸ್ಟ್ ಅಕ್ಕ. ಗೊತ್ತು, ಆದ್ರೆ ಏನ್ ಮಾಡ್ಲಿ, ಸೀಮೇಲ್ ಇಲ್ದೇರೋ ಅಣ್ಣನ್ನ ನೋಡ್ಲೇಬೇಕು ಅಂತ ಚಂಡಿ ಹಿಡಿತಾಳಲ್ಲ ಈ ದರಿದ್ರದವಳು, ಅದಕ್ ಬಂದೆ ಹೊರತು ಆ ಪುಣ್ಯಾತ್ಮನ್ ನೋಡೋದು ವೇಸ್ಟ್ ಅಂತ ನಿಮ್ಗಿಂತ ಚೆನ್ನಾಗಿ ನನಗೆ ಗೊತ್ತು. ಅದಕ್ಕಲ್ಲಕ್ಕ, ಅನಿಲ ನೆನ್ನೆ ಬೇಲ್ ಮಾಡಿಸ್ಕೊಂಡ್ ಆಚೆ ಬಂದ್ಬಿಟ್ಟ. ಎಕ್ಸ್ಕ್ಯೂಸ್ ಮೀ, ಅನಿಲ್ ಹುಡುಗರು ಜೋಬಲ್ ಕೂಡ ಐತೆ, ಓಡಾಯ್ಸ್ಬಿಡ್ತೀನಿ. ಬಾ ಬಾ ಬಾ, ಗಾಬರಿ ಬಿಡ್ಬೇಡ, ನಾವೇನ್ ರೇಪ್ ಮಾಡಕ್ ಬಂದಿಲ್ಲ. ಅಕ್ಕ ಸ್ನೂಕರ್ ಆಡ್ತಾರಲ್ಲ, ಅವ್ರ ಬಗ್ಗೆ ಫುಲ್ ಡೀಟೇಲ್ಸ್ ಬೇಕು, ಈ ಹೋಟ್ಲಲ್ಲಿ ಎಷ್ಟು ದಿನ ಉಳ್ಕೋತಾರೆ ಅಂತ. ಮಚಾ, ನೀನ್ ತಕೊಳ. ಉಳ್ಕೊಂಡಿದ್ದಾಳಂತೆ. ಹಲೋ, ಹಲೋ ಸರ್. ಹಲೋ, ಎಸ್ ಸರ್. ಸರ್ ಗಿವ್ ಮಿ ಒನ್ ಆಪರ್ಚುನಿಟಿ, ಐ ಪ್ರೂವ್ ಮೈ ಸೆಲ್ಫ್ ಸರ್, ಐ ಪ್ರೂವ್ ಮೈ ಸೆಲ್ಫ್. ಪ್ರೂವ್ ಮಾಡ್ಬಿಟ್ಲು.
ತಗೊಳ್ಳಿ. ಪ್ರಿಯಾ ಇದ್ದಾರಾ? ಹಾಯ್ ಪ್ರಿಯಾ. ಹೇ ಹಾಯ್, ಹೌ ಆರ್ ಯು? ಫೈನ್ ಪ್ರಿಯಾ, ಇವತ್ತು ನಿನ್ನ ನೋಡಿ ತುಂಬಾ ಖುಷಿ ಆಗ್ತಿದೆ ಗೊತ್ತಾ. ನಮ್ ಕ್ವಾರ್ಟರ್ಸ್ ನಲ್ಲಿ ಹುಟ್ಟು ಬೆಳೆದಿರೋ ಹುಡುಗಿ ನ್ಯಾಷನಲ್ ಲೆವೆಲ್ ಅಲ್ಲಿ ಹೆಸರು ಮಾಡಿದಾಳೆ ಅಂದ್ರೆ ತುಂಬಾನೇ ಗ್ರೇಟ್. MTV, VTV ಯಾವುದೇ ಚಾನೆಲ್ ನೋಡಿದ್ರು ನಿಂದೇ ಸಾಂಗ್, ನಿಂದೇ ಡಾನ್ಸ್. ನಿಂಗೆ ಇಷ್ಟೊಂದು ಟ್ಯಾಲೆಂಟ್ ಇದೆ ಅಂತ ನಾವು ನಿಜವಾಗ್ಲೂ ನಂಬಿರ್ಲಿಲ್ಲ. ನೀವ್ಯಾರು ನಂಬಿರ್ಲಿಲ್ಲ, ಆದ್ರೆ ಅನಿ ನಂಬಿದ್ದ. ಅದಕ್ಕೆ ನಾನು ಅವನಿಗೆ ಥ್ಯಾಂಕ್ಸ್ ಹೇಳ್ಬೇಕು. ಎಲ್ಲೇ ಅವನು? ನಾನು ಅನಿನ್ ಮೀಟ್ ಮಾಡ್ಲೇಬೇಕು, ಅದಕ್ಕೋಸ್ಕರನೇ ನನ್ನ ಬ್ಯುಸಿ ಶೆಡ್ಯೂಲ್ ಅಲ್ಲೂ ಬ್ಯಾಂಗ್ಳೂರ್ ಶೋನ ಒಪ್ಕೊಂಡಿದ್ದು. ಅನಿ ಎಲ್ಲಿದ್ದಾನೆ, ಏನ್ ಮಾಡ್ತಿದ್ದಾನೆ? ಅನಿ ಲೈಫ್ ಸ್ಪಾಯ್ಲ್ ಆಗೋಯ್ತು ಪ್ರಿಯಾ. ವಾಟ್? ಅವನಿವಾಗ ಬೆಂಗಳೂರಿಗೆ ದೊಡ್ಡ ರೌಡಿ, ಒಂದೇ ಸಲಕ್ಕೆ ಎರಡು ಕೊಲೆ ಮಾಡ್ದ, ಎರಡು ವರ್ಷದಿಂದ ಜೈಲಲ್ಲಿದ್ದಾನೆ. ನಡಿ ಅಲ್ಲಿಗೆ ಹೋಗಿ ಮೀಟ್ ಮಾಡೋಣ. ಇವಾಗ ಅವನಲ್ಲಿಲ್ಲ. ನಿನ್ ಬರೋ ವಿಷಯ ಗೊತ್ತಾಗಿ ನಿನ್ನ ನೋಡಕ್ಕೋಸ್ಕರ ಬೇಲ್ ತಗೊಂಡು ಹೊರಗಡೆ ಬಂದಿದ್ದಾನೆ. ಮತ್ ಬರ್ಲೇ ಇಲ್ಲ? ನಿನಗ್ ಗೊತ್ತಾದ್ದಂಗೆ ನೋಡ್ಕೊಂಡು ಹೋಗಿದ್ರು ಹೋಗಿರ್ಬೋದು. ಅವನಿರೋ ಜಾಗ ನಿನಗ್ ಗೊತ್ತಾ? ಬಾ ತೋರ್ಸು. ಆದ್ರೆ ಪ್ರಿಯಾ ಪ್ಲೀಸ್.